ನೀವು ನೋಡ್ತಾ ಇದ್ದೀರಿ ಎ ನೈನ್ ನ್ಯೂಸ್. ನಾನು ಅಮೀನ್ ಸೇಖ್. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಂದ ರಸ್ತೆ ಕಾಮಗಾರಿಗೆ ಚಾಲನೆ. ಯಮಕನ ಮರಡಿ ಮತ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕರಿಕಟ್ಟಿ, ಇಸ್ಲಾಂಪುರ ಹಾಗೂ ಇನ್ನು ಹಲವಾರು ಗ್ರಾಮಗಳಿಗೆ ಯಮಕನ ಮರಡಿಯ ಶಾಸಕರಾಗಿರುವ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಂದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗುತ್ತಿಗೆದಾರರು ಹಾಗೂ ಗ್ರಾಮಸ್ಥರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸುಮಾರು ನಾಲ್ಕು ರಸ್ತೆಗಳನ್ನ ಪೂಜೆ ಮಾಡಿದ ಕಲ್ಲಟ್ಟಿ ಹತ್ತಿರ ವಾಟ್ಸ ಭಾಷಾಪುರ ರೈಲ್ವೆ ಸ್ಟೇಷನ್, ಇನ್ನೊಂದು ಕಲ್ಲಟ್ಟಿಯಿಂದ ಕರಿಕಟ್ಟಿಯಿಂದ ಇಸ್ಲಾಂಪುರ ಈ ಕಡೆ ಬಂದು ಈ ಜಂಕ್ಷನ್ನಿಂದ ಒಂದು ಹುಕ್ಕೇರಿ ಬಾರ್ಡ್ರ್ ಒಂದು ಈ ಕಡೆ ದಂಡಿಕೇರಿ ಮಾರ್ಗ. ಸೊ ಇದು ಟೋಟಲ್ ಲೆಂತು ಗುಂಚನಬಾಡಿಯಿಂದ ಹಿಡಿದು ಅಷ್ಟಲಾಯಿವರೆಗೆ ಏಕತರ್ಪಿ ರಸ್ತೆ ಮಾಡಿದ್ವಿ. ಹೆಚ್ಚು ಕಮ್ಮಿ 7 ಮೀಟ್ರ್ ಭಾಳ ಹಿಂದೆ ಕನಸಿತ್ತು ನಮ್ಮದು, ಅಲ್ಲಿಂದ ಇಲ್ಲಿ ಕೂಡಿಸ್ಬೇಕಂತ. ಕೊನೆಗೆ ಅದು ನನಸು ಇವತ್ತು ನನಸಾಗಿದೆ. ಸೊ ಈ ಭಾಗದ ಜನತೆಗೆ ಭಾಳ ಒಳ್ಳೆಯ ರಸ್ತೆ ಆಗೋದ್ರಿಂದ ಸಮಯ ಕೂಡ ಭಾಳ ಕಡಿಮೆ, ಅಂತರದಲ್ಲಿ ಪ್ರಯಾಣ ಹೋಗು. ಜೊತೆಗೆ ಸರ್ಕಾರಿ ಆಸ್ಪತ್ರೆಯನ್ನು ಕೂಡ ಇವತ್ತು ಹೊಸ ಕಟ್ಟಡ ಉದ್ಘಾಟನೆ ಮಾಡಿದ್ದೀವಿ. ಸೊ ಈ ಭಾಗದಲ್ಲಿ ಇವತ್ತಿಷ್ಟು ಮಾಡಿದ್ವಿ, ನಿನ್ನೆ ಕೂಡ ಕೆಲವು ಮಾಡಿದ್ದೀವಿ. ಜೆ ಜಿ ಅವನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ವಿ. ಕರಿಕಟ್ಟೆ ಎಷ್ಟಾಗಿತ್ತು ಸರ್? ಕರಿಕಟ್ಟೆ 1.5 ಕಿಲೋಮೀಟರ್ ಇದೆ ಅದು, ಆ ಕಡೆಯಿಂದ ಅಲ್ಲೇ ಕಟ್ಟೆ ಕಡೆ ಈ ಕಡೆ ಸರ್. ಇದು ನಮ್ಮ ಹುಕ್ಕೇರಿ ಬಾರ್ಡ್ರ್ವರೆಗೆ, ನಮ್ಮ ಬೆಳಗಾವಿ ಬಾರ್ಡ್ರ್ವರೆಗೆ, ಬೆಳಗಾವಿ ಹದ್ದಿನವರೆಗೆ ಪೂರ್ತಿ ಆಗುತ್ತೆ. ಇದು ಇಲ್ಲಿವರೆಗೆ ಮಾತ್ರ ಮಾಡಿದ್ವಿ ನಾವು. ಸೊ ಇದು ಹಿಂದೆ ಬರ್ತಾ ಇದೆ, ಅದಕ್ಕೂ ಟಚ್ ಆಗ್ತದೆ. ಅಂದರೆ ಟೋಟಲ್ ನಮ್ಮ ಗೋಕಾಕ್ ತಾಲೂಕು ಬಾರ್ಡ್ರಿಂದ ಹೈವೇವರೆಗೆ ಭಾಳ ದಿನ ಕನಸಿತ್ತು. ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಪೂರ್ಣ ಪ್ರಮಾಣದ ರಸ್ತೆ ಆಗುತ್ತೆ. ನಮಸ್ಕಾರ ಕರ್ನಾಟಕ, ಎನೈನ್ ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ, ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್.